ಎಲ್ಲರಿಗೂ ನಮಸ್ಕಾರ ಇದು ಶನಿವಾರದ ಬ್ಲಾಗು ಶನಿವಾರ ಬೆಳಿಗ್ಗೆ ನನಗಂತೂ ಎದ್ದೇಳೋದಕ್ಕೆ ಆಗಲಿಲ್ಲ ನೈಟೆಲ್ಲ ತುಂಬಾ ಕೆಮ್ಮಿತ್ತು ಕೆಮ್ಮು ಶೀತ ಇದ್ದಿದ್ದರಿಂದ ನನಗೆ ಬೆಳಗ್ಗೆ ತುಂಬಾ ಸುಸ್ತಾಗಿಬಿಟ್ಟಿತ್ತು ಎದ್ದೇಳೋದಕ್ಕೆ ಆಗಿರಲಿಲ್ಲ ಸೊ ಎಚ್ಚರನೂ ಕೂಡ ಆಗಿರಲಿಲ್ಲ ನನಗೆ ನೈನ್ ತರ್ಟಿ ಟೆನ್ ತರ್ಟಿ ಆದರೂ ಕೂಡ ಎಚ್ಚರನೇ ಆಗಿರಲಿಲ್ಲ ನನ್ನ ಹಸ್ಬೆಂಡು ನನ್ನ ಎದ್ದೇಳಿಸೋಬಿಟ್ಟು ಅವರೇ ಹೋಗಿಬಿಟ್ಟು ಅಡುಗೆನ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಏನೋ ಸ್ಮೆಲ್ ಬರ್ತಾ ಅಲ್ಲ ಅಂತಂದು ನನಗೆ ಯಾವಾಗ ಎಚ್ಚರ ಆಯಿತು ಲೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದೆ ಫಸ್ಟ್ ಟೈಮ್ ನನ್ನ ಮದುವೆ ಆದಾಗಿಂದ ಎದ್ದಿರೋದು ನನಗೆ ಶಾಕ್ ಆಯಿತು ಹನ್ನೊಂದು ಗಂಟೆಗೆ ಎದ್ದಿದ್ದೀನ ಯಾಕೆ ಎದ್ದೇಳಿಸಿಲ್ಲ ಅಂತ ನಾನು ನಮ್ಮ ಮನೆಯವ್ರಿಗೆ ಇದ್ದೆ ಪರವಾಗಿಲ್ಲ ಬಿಡು ನೀನು ಮಲಗಿದೆಯಲ್ಲ ಅದಕ್ಕೆ ಯಾಕೆ ಎದ್ದೇಳಿಸೋದು ಅಂತಂದು ನಾನೇ ಮಾಡ್ತಾಯಿದ್ದೀನಿ ನೀನು ಯಾಕೋ ಎದ್ದೇಳೋ ಥರನೇ ಕಾಣಲಿಲ್ಲ ಅದಕ್ಕೆ ನಾನೇ ಚಿತ್ರಣ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ರು ನೋಡಿದ್ರೆ ಎಲ್ಲ ಅಡುಗೆ ಎಲ್ಲ ಮಾಡಿ ಅನ್ನನೂ ಕೂಗ್ಸಿಟ್ಟಿದ್ದಾರೆ ನನಗೆ ಕುಕ್ಕರ್ ವಿಜಿಲ್ ಸೌಂಡ್ ಕೂಡ ಕೇಳಿಸಿಲ್ಲ ಅದಾದಮೇಲೆ ಚಿ ಚಿತ್ರಣಕ್ಕೆ ಒಗ್ಗರಣೆ ಎಲ್ಲ ಹಾಕಿದಾರಲ್ವ ಅವಾಗ ನನಗೆ ಸ್ಮೆಲ್ ಬಂದಿದೆ ಏನು ಸ್ಮೆಲ್ ಬರ್ತಾಯಿದೆ ಒಲೆ ಮೇಲೆ ಏನಾದರೂ ಇಟ್ಬಿಟ್ಟಿದ್ದಾರಾ ಅಂತಂದು ಆವಾಗ ಸಡನ್ನಾಗಿ ಎಚ್ಚರ ಅವಾಗ ಹೋಗಿ ನೋಡ್ತೀನಿ ಆಗಲೇ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿ ಅನ್ನನೂ ಕೂಗ್ಸಿಟ್ಟಿದ್ರು ಇನ್ನೇನು ಚಿತ್ರಾನ್ನ ಅಷ್ಟೇ ಕಲಿಸ್ಬೇಕು ಹಪ್ಪಳ ಕರಿತೀನಿ ಅಂತಂದು ಹೇಳ್ತಾ ಇದ್ರು ಅವರೇ ನನ್ನ ಮೊಬೈಲ್ ತೊಗೊಂಡೋಗಿ ರೆಕಾರ್ಡೆಲ್ಲ ಮಾಡಿಬಿಟ್ಟಿದ್ದಾರೆ ನಾನು ಎದ ತಕ್ಷಣ ಮೊಬೈಲ್ ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಇದ್ದೀನಿ ನನ್ನ ಮೊಬೈಲ್ ತೊಗೊಂಡೋಗಿ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ ಅವತ್ತಂತೂ ಪೂರ್ತಿ ಅಡುಗೆ ಎಲ್ಲ ಅವರೇ ಮಾಡಿದ್ದಾರೆ ಸಾಂಬಾರು ಕೂಡ ಅವರೇ ಮಾಡಿದ್ರು ನಂಗೆಲ್ಲ ಕೂಗ್ಸಿ ಎಲ್ಲ ಮಾಡಿಕೊಟ್ಟಿದ್ದೆ ಹಾಗಾಗಿ ಸಾಂಬಾರಿಗೆ ಒಗ್ಗರಣೆ ನಾನೇ ಹಾಕ್ತೀನಿ ಅಂತಂದು ಎಲ್ಲ ಮಾಡಿದ್ದಾರೆ ಸೊ ಅವರು ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಹಾಕಿಬಿಟ್ಟಿದ್ದಾರೆ ನಾನು ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಹಾಕಲ್ಲ ಏನೋ ಎಲ್ಲೆಲ್ಲೋ ಏನೇನೋ ಇಟ್ಬಿಟ್ಟಿದ್ಯಾ ನಂಗೆ ಏನೇನೂ ಇಲ್ಲ ಅದು ಹೆಂಗೆ ಮಾಡಿದ್ನೋ ಏನು ಅಂತಂದು ಹೇಳ್ತಾ ಇದ್ದಾರೆ ಸೊ ಏನೇನೋ ಹಾಕಿದ್ದಾರೆ ಯಾವ್ಯಾವ್ದು ಯಾವಾಗ ಯಾವಾಗ ಹಾಕಬೇಕು ಅಂತ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೆ ತುಂಬ ದಿನ ಆಯಿತು ಅಡುಗೆ ಮಾಡಿ ಅಂತ ಹೇಳ್ತಾಯಿದ್ರು ಸೊ ಬೆಳ್ಳುಳ್ಳಿಯಲ್ಲಿ ಇಟ್ಟಿದ್ಯೋ ಈರುಳ್ಳಿಯಲ್ಲಿ ಇಟ್ಟಿದ್ಯೋ ಏನೇನೋ ಹುಡುಕಿ 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 ಮಾಡಿದ್ದೀನಿ ಅಂತಂದು ಹೇಳ್ತಾ ಇದ್ರು ಸೊ ಫಸ್ಟ್ ಕಡಲೆಬೇಳೆ ಹಾಕಬೇಕಿತ್ತು ಮರೆತುಬಿಟ್ಟು ಸಸಿವೆ ಹಾಕಿದ್ದಾರೆ ಇವಾಗ ಕಡಲೆಬೇಳೆ ಹಾಕ್ತಾ ಇದ್ದಾರೆ ಸೊ ಪೂರ್ತಿ ವೀಡಿಯೋ ಎಲ್ಲ ಮಾಡಿದ್ದಾರೆ ಒಗ್ಗರಣೆದು ಅದಕ್ಕೆ ನಾನು ತುಂಬಾ ಒಗ್ಗರಣೆ ಮಾಡಿಬಿಟ್ಟಾರೆ ಎರಡು ಮೂರು ಈರುಳ್ಳಿ ಹೆಚ್ಚಿಬಿಟ್ಟು ಜಾಸ್ತಿ ಒಗ್ಗರಣೆ ಮಾಡಿಬಿಟ್ಟಿದ್ರು ಸೊ ಅದನ್ನು ಸ್ವಲ್ಪ ಕಟ್ ಮಾಡಿದ್ದೀನಿ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ನಾನು ಅಷ್ಟೊತ್ತಿಗೆ ಎದ್ದು ಬಂದಿದ್ದೆ ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ ನೋಡು ಅಂತ ಹೇಳ್ತಾ ಇದ್ದರು ಅನ್ನಕ್ಕೆ ಸ್ವಲ್ಪ ನೀರು ಕಮ್ಮಿ ಹಾಕ್ಬಿಟ್ಟಿದ್ದು ಸ್ವಲ್ಪ ಗಟ್ಟಿಯಾಗಿತ್ತು ಪರವಾಗಿಲ್ಲ ಅಂತ ಹೇಳಿದೆ ಸೊ ನಾನು ಎದ್ಬರೋ ಅಷ್ಟರಲ್ಲೆಲ್ಲ ಚಿತ್ರಾನ್ನ ಮಾಡಿ ಇದ್ದಾರೆ ಚಿತ್ರಾನ್ನ ಜೊತೆಗೆ ಹಪ್ಪಳನೂ ಕೂಡ ಕರಿತಾ ಇದ್ದಾರೆ ಸೊ ಬೆಳಗ್ಗೆ ಹನ್ನೊಂದುವರೆ ಆಗಿತ್ತು ಟಿಫನ್ ತಿನ್ನೋಷ್ಟರಲ್ಲಿ ಸೊ ಇವತ್ತೇ ಫಸ್ಟ್ ನಾನು ಇದ್ದಿದ್ದು ನನ್ನ ಮಗನೂ ಕೂಡ ತಿಂತಾ ಇದ್ದಾನೆ ಜೊತೆಗೆ ಅವನ್ನು ಕೂರಿಸ್ಕೊಂಡು ಎಲ್ಲರೂ ತಿಂತಾ ಇದ್ದೀವಿ ಟಿಫನ್ ಎಲ್ಲ ಆಯಿತು ನನಗಂತೂ ನಿದ್ದೆ ಮೂಡೇ ಹೋಗಿರಲಿಲ್ಲ ಇದೇ ಫಸ್ಟ್ ಇಷ್ಟೋ ತನಕ ಒಲ್ಗಿದ್ದಲ್ವಾ ಒಂಥರ ಮತ್ತೆ ಬಂದಿರೋ ಥರ ಆಗಿಬಿಟ್ಟಿತ್ತು ಏನು ಮಾಡೋಕ್ಕೆ ಆಗ್ತಿರ್ಲಿಲ್ಲ ಒಂದು ಸ್ವಲ್ಪ ಬಿಸ್ಲಿಗಾದರೂ ಹೋಗೋಣ ಒಂಚೂರು ಗಿಡಗಳಿಗಾದರೂ ನೀರೆಲ್ಲ ಹಾಕೋಣ ಅವಾಗಾದ್ರೂ ಮೈಂಡ್ ಫ್ರೆಶ್ ಆಗುತ್ತೆನೋ ಅಂತಂದು ಗಿಡಗಳಿಗೆಲ್ಲ ನೀರು ಹಾಕಿ ಬಂದೆ ಅದಾದಮೇಲೆ ಪಪ್ಪಾಯ ಹಣ್ಣನ್ನ ಹೆಚ್ತಾ ಇದ್ದೀನಿ ಒಂಥರ ಕೊಳ್ತೋಗೋ ಥರ ಆಗ್ತಾ ಇತ್ತು ಹಂಗಾಗಿ ಒಂದು ಸೈಡ್ ಹೋಗ್ಬಿಟ್ಟಿತ್ತು ಒಂದು ಸ್ವಲ್ಪ ಅದಕ್ಕೆ ತಿನ್ಬಿಡೋಣ ಅಂತಂದು ಅಷ್ಟು ಇದ್ದೀನಿ ಸೊ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಊಟ ಮಾಡಿ ಅದಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಪಪ್ಪಾಯ ಹಣ್ಣನ್ನು ಕೂಡ ತಿಂದ್ವಿ ಹಾಗೆ ನನ್ನ ಮಗಳಿಗೆ ಸ್ಲಿಪ್ಪರ್ ಕೊಡಿಸ್ಬೇಕಿತ್ತು ಒಂದು ಸ್ಲಿಪ್ಪರ್ ಇತ್ತು ಅದನ್ನೆಲ್ಲ ಆಟಾಡೋಕ್ಕೆ ಹೋಗಿ ಕಿತ್ತಾಕೊಂಬಿಟ್ಟಿದ್ಲು ಇನ್ನೊಂದು ಇತ್ತು ಬಟ್ ಅದು ಹಾಕೋಕ್ಕೆ ತೆಗಿಯೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ ಶೂಸ್ ಅಲ್ವಾ ಸೊ ಅಗಲೆಲ್ಲ ಕೈಯಲ್ಲೆಲ್ಲ ಮುಟ್ಟಬೇಕು ಹಾಕ್ಕೊಳ್ಳೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಿತ್ತು ಅವಳಿಗೆ ಸರಿ ಹೋಗ್ತಿರ್ಲಿಲ್ಲ ಹಂಗಾಗಿ ನಾರ್ಮಲ್ ಸ್ಲಿಪ್ಪರ್ ಹಾಗೆ ಇರೋದನ್ನು ನಾರ್ಮಲ್ ಆಗಿರೋದನ್ನು ಕೊಡಿಸೋಣ ಅಂತಂದು ಕರ್ಕೊಂಡು ಇದ್ದೀನಿ ಸೊ ಅವಳು ಅಮ್ಮ ಮನೇಲಿ ಇದ್ಲಲ್ವಾ ಹಾಗಾಗಿ ಅಮ್ಮ ಮನೆಗೆ ಹೋಗ್ಬಿಟ್ಟು ಅವಳನ್ನ ರೆಡಿ ಮಾಡಿ ಕರ್ಕೊಂಡೋಗೋಣ ಅಂತ ಬಂದೆ ಅವಳ ನೋಡಿದರೆ ಮಲ್ಕೊಂಡ್ಬಿಟ್ಟಿದ್ಲಂತೆ ಸೊ ಅವಾಗಿನೂ ಮಲ್ಕೊಂಡಿದ್ಲಂತೆ ಅದಕ್ಕೆ ಏನು ಮಾಡೋದು ಅಂತ ಸ್ವಲ್ಪ ಹೊತ್ತು ಎಬ್ಸಿಬಿಟ್ಟು ಅವಳನ್ನ ಅಪ್ ಮಾಡಿ ಕರ್ಕೊಂಡೋದೆ ಹೋದೆ ಅಮ್ಮ ಡೋರ್ ತೆಗ್ಯೋಕ್ಕೆ ಎಷ್ಟೋ ತನಕ ಮಾಡಿದ್ರು ಹಂಗೆ ಅದಕ್ಕೆ ಗಿಡ ಎಲ್ಲ ತೋರಿಸ್ತಾ ಇದ್ದೆ ನಿಮಗೆ ಮನಿ ಪ್ಲ್ಯಾಂಟ್ ಒಂದು ಹಾಕ್ಕೊಂಡಿದ್ದರೆ ಅದೊಂದು ಚೆನ್ನಾಗಿ ಬಂದಿತ್ತು ಹಾಗೆ ಅವಳನ್ನ ಎಬ್ಬಿಸ್ಕೊಂಡು ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದೆ ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ಬಾಟಾ ಶಾಪ್ ಇದೆ ನಾನು ಟ್ರೆಂಡ್ಸಲ್ಲಿ ಯಾವಾಗಲೂ ತೊಗೊಳೋದು ಟ್ರೆಂಡ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ವಿದ್ಯಾರ್ಥಪುರದಲ್ಲಿ ಇರೋದು ಸ್ವಲ್ಪ ದೂರ ಆಗುತ್ತೆ ಬೇಡ ಮತ್ತೆ ನಾನು ಹೋಗ್ತೀಯಾ ಇಲ್ಲೇ ಟ್ರೆಂಡ್ಸ್ ಕಿಡ್ಸ್ ಅಂತ ಇದೆ ಜೂನಿಯರ್ ಕಿಡ್ಸು ಬಟ್ ಅಲ್ಲಿ ಶೂಸ್ ಎಲ್ಲ ಸಿಗಲಿಲ್ಲ ಸ್ಲಿಪ್ಪರ್ಸ್ ಎಲ್ಲ ಇರಲಿಲ್ಲ ಹಾಗಾಗಿ ಫುಟ್ವೇರ್ ಶಾಪ್ಗೆ ಹೋಗಿಬಿಡೋಣ ಬಾಟಾ ಶಾಪ್ಗೆ ಅಂತಂದು ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ ಅಲ್ಲೆಲ್ಲ ಬಾಟಾ ಶಾಪಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಪ್ರೈಸು ಕೂಡ ಒಂಥರ ಓಕೆ ಓಕೆ ಚೆನ್ನಾಗಿರುತ್ತೆ ಸೊ ಕಡಿಮೆ ರೇಟಿಗೆ ಚೆನ್ನಾಗಿರೋ ಸಿಗುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಹಂಗಾಗಿ ನಾನು ಲಾಸ್ಟ್ ಟೈಮು ಅವಳಿಗೆ ಬಾಟದಲ್ಲಿ ಕೊಡಿಸಿದ್ದೆ ಒನ್ ಟೈಮು ಒಂದು ಟೂ ಟೈಮ್ಸನ್ನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದೆ ಜಾಸ್ತಿ ಅಂದರೆ ಬಾಟದಲ್ಲೇ ನಾವೆಲ್ಲ ಬೈ ಮಾಡೋದು ಸೊ ಬಟ್ಟೆಗಳೆಲ್ಲ ಟ್ರೆಂಡ್ಸಲ್ಲಲ್ವ ಸೊ ಬಟ್ಟೆ ಏನಾದರೂ ತೊಗೊಳ್ಳೋಕ್ಕೆ ಹೋದಾಗ ಆವಾಗ ಮಾತ್ರ ನಾನು ಸ್ಲಿಪ್ಪರೆಲ್ಲ ತೊಗೊಂತೀನಿ ಆಟಾಡೋಕ್ಕೆಲ್ಲ ಹೋಗ್ತಾರೆ ನಾವು ಈ ಥರದ್ದು ಕುಶೀಲಿ ತಗೊಂಡಿವಲ್ಲ ಅವಳಿಗೆ ಕೇಳಿ ಯಾವ ಕಲರ್ ಬೇಕು ಮರಳೆಲ್ಲ ಹಾಕೊಂಬರಂಗಿಲ್ಲ ಪ್ರಕೃತಿ ಹಂಗಾದ್ರೆ ಕೊಡ್ಸೋದು ಅದನ್ನು ಕೊಡ್ಸಿಲ್ಲ ಅವಳಿಗೆ ಕುಶೀಲಿಗಷ್ಟೇ ಕೊಡ್ಸರದು ಹ್ಞೂ ಈ ಥರದ್ದು ಓಕೆ ಅಂದರೆ ಅವಳು ಹಗ್ಲೆಲ್ಲ ಕೈಯಿಂದ ಮುಟ್ಟೋಸಲ್ಲ ಅಂತ ಇಲ್ಲಿ ಕೂರಿಸ ಅಲ್ಲ ಹಾಕಿ ಸಾಕು ಬಿಡು ಮತ್ತೆ ಹಿಂಗೆ ಹಿಂಗೆ ಒಂದು ಲೆಗ್ ಇಡು ಲೆವೆನ್ ಟ್ವೆಲ್ ಹಾಂ ಹಾಂ ಎಷ್ಟಿದೆ ಅದು ಅದ್ರಲ್ಲಿ ನೋಡ್ರಿ ಹಿಂದ್ಗಡೆ ಸೈಜ್ ಚೆನ್ನಾಗಿದೆ ಅದು ಅದು ತೆಗಿಬೇಕಿತ್ತು ಅದು ಪಪ್ಪಂದು ನೀಂದಲ್ಲ ಸ್ವಲ್ಪ ದೊಡ್ಡದೇ ಇರಲಿ ಬಿಟ್ರೆ ಕಾಲು ಉದ್ದ ಬೆಳೆಯುತ್ತಲ್ಲಿಂಕೇ ಬೇಕಾ ಇಷ್ಟದು ಏನಾಗುತ್ತೆ ಏನಾಗಲ್ಲ ಮತ್ತೆ ಬರುತ್ತೆ ಏನಾಗ್ತಿದೆ ನಿನಗೆ ಇರ್ಲಿಬುಟ್ಟು ಮೊನ್ನೆ ಕಿತ್ತೋಯ್ತಲ್ಲ ಅದು ಸಣ್ಣದ ತಗೊಂಡಿದ್ದು ಇಲ್ಲಿ ತನಕ ಹಾಕೊಂಡಿಯಲ್ಲ ಏನಾಗಲ್ಲ ಬಿಡು ಕಂಫರ್ಟ್ ಆಕತ್ತದು ನಮ್ ಜೊತೆಗೆಲ್ಲರೂ ಬಂದ ಹಾಕೊಂಡ್ ಬರ್ಬೇಕಷ್ಟೇ ಆಟಾಡಕ್ಕೆಲ್ಲ ಹಾಕೊಂಡೋಗಿಲ್ಲ ಆಯ್ತಾ ಬೇರೆದು ನೋಡ್ರಿ ಈ ಕಲರ್ ನೋಡ್ರಿ ಡಾರ್ಕ್ ಕಲರ್ ಅವಳಿಗೆ ಸೈಜ್ ಅದನ್ನ ಯಾಕಂತ ಬಿಡು ಆಮೇಲೆ ಏ ಖುಷು ಅಲ್ಲೋಗಪ್ಪಿ ಬಿಡು ಬಿಡು ಹೋಗ್ಲಿಲ್ಲ ನೋಡೋಣ ಏನೋ ಲೈಟ್ ಬರುತ್ತಲ್ಲ ಪದಾಕು ಗೆಜ್ಜೆ ತೆಗಿಬೇಕು ಅಷ್ಟೇನು ಡೈಲಿ ಹಾಕಬಾಡಿದ್ಮೇಲೆ ಗೆಜ್ಜೆ ಹ್ಞೂ ಆಯ್ತು ಹಾಕೇನಾಗಲ್ಲ ಹಾಕ ಕಾಲು ಹಾಕು ಪಪ್ಪ ಕಷ್ಟ ಪಡ್ತೈತಿ ಏನೋ ಲೈಟ್ ಬರುತ್ತಲ್ಲೇ ಏನಿಲ್ಲ ಅದು ಈಗ ಸಣ್ಣದ ತಗಲ್ರೀ ಸೈಜು ಅಲ್ಲ ಅವಳಿಗೆ ಟೈಟ್ ಲೂಸ್ ಆಗ್ತೈತೆ ಟೈಟ್ ಆಗ್ತಿದ್ದೇನಾ ನಿಧಾನಕ್ಕೆ ಹಾಕಿ ಕೀಳ್ಬೇಡ ಹಾಕಿ ಕರೆಕ್ಟ್ ಆಯ್ತಾ ಬೇರೆ ಕೆಳಗಿ ತಾಕಮ್ಮ ಮುಂದ್ಗಡೆ ಲೂಸ್ ಮಾಡ್ಕೊಂಡ್ ಮುಂದ್ಗಡೆ ಕಾಲ್ ತಳ್ಳಬೇಕು ಅವಳು ಲೂಸ್ ಆಗುತ್ತೆ ಇರ್ಲಿ ಬಿಡು ಮತ್ತೆ ಲೂಸ್ ಆಗುತ್ತೆ ಅದು ಫ್ರಾಕ್ ಫ್ರಾಕ್ ಮೇಲೆ ಎಲ್ಲ ಕರೆಕ್ಟ್ ಆಗುತ್ತೆ ನೀಟಾ ನಡಿ ಯಾಕೆ ಟೈಟ್ ಆಗ್ತಿದೆ ನಾ ಇನ್ನೊಂದು ಐತೆ ನೋಡಿ ಇನ್ನೊಂದು ಸೈಜ್ ಐತೆ ಲಾಸ್ಟ್ ಫೋರ್ಟೀನ್ ಒನ್ನ ಇದೆ ಲಾಸ್ಟ್ ಸೈಜ ನೋಡ್ರಿ ಸೈಜ್ ಒನ್ ಹಾಕ್ ನೋಡ ದೊಡ್ಡದಿದೆ ಹಾಕ್ ನೀನು ಈ ಕಡೆ ಬಾ ಈ ಕಡೆ ಬಾ ಪುಟ್ಟು ನಿಧಾನ ಅಲ್ಲ ಬಿಡು ಕಾಲು ದೊಡ್ದಾಗತ್ತಲ್ಲ ನೋಡ್ರಿ ಇವಾಗ ಎಲ್ಲಿ ಸಣ್ಣ ಆಗುತ್ತೆ ಉದ್ದ ಆಗುತ್ತಪ್ಪ ಇರಲಾ ಅದೆಷ್ಟು ರೇಟ್ ನೋಡಿದ್ರ ಹ್ಞೂ ಇದನ್ನು ತಗೋಣ ಹ್ಞೂ ಅದು ಸೆವೆನ್ ಹಂಡ್ರೆಡಾ ಹ್ಞೂ ಸರಿತಾ ಇದು ಒಂದು ಅದು ನೋಡಿ ಅಷ್ಟೇ ಒಂದು ಸ್ಲೀಪರ್ ತೊಗೊಂತೀನಿ ಅಂತ ಹೇಳಿದ್ಲು ಮತ್ತೆ ಇನ್ನೊಂದು ಕೊಡಿಸಿದ್ವಿ ಜೊತೆಗೆ ಒಂದು ಎಲ್ಲರೂ ಪಾರ್ಟಿ ಇರಲಿ ಅಂತ ಅದೇ ಬೇಕು ಅದೇ ಕಲರ್ ಬೇಕು ಅಂತ ಅಂದ್ಲು ಸರಿ ಅಂತಂದು ಅದೇ ಕೊಡಿಸಿದ್ವಿ ಒಂದು ರೆಗ್ಯುಲರ್ ಯೂಸಿಗೆ ಒಂದು ಪಾರ್ಟಿ ಇರಲಿ ಅಂತ ಸೊ ಇವಾಗ ಮನೆಗೆ ಬಂದೀವಿ ಸಂಜೆ ಆಗಿತ್ತಲ್ವ ಸೊ ಹಂಗೆ ಸ್ವಲ್ಪ ಕಾಫಿ ಏನಾರು ಕುಡಿಯೋಣ ಅಂತಂದು ಕಾಫಿ ಮಾಡ್ತಾ ಇದ್ದೆ ಹಾಗೆ ನನ್ನ ಮಗ ಹಾಲು ಬೇಕು ಅಂತ ಬಂದ ಅವ್ನಿಗೆ ಹಾಲು ಆರೋದಕ್ಕೆ ಅಂತ ಇಟ್ಟಿದ್ದೀನಿ ಈಗ ಅವನಿಗೆ ಫಸ್ಟ್ ಹಾಲು ಕೊಟ್ಬಿಟ್ಟು ಅದಾದಮೇಲೆ ನಾವು ಕಾಫಿ ಕುಡಿಬೇಕು ಅವಳಿಗೆ ಸ್ಲಿಪ್ಪರು ಶೂಸ್ ಎಲ್ಲ ಕೊಡಿಸ್ಬಿಟ್ಟು ಅಲ್ಲಿ ಅಮ್ಮ ಮನೆಯಲ್ಲೇ ಮತ್ತೆ ಬಿಟ್ಟು ಬಂದ್ವಿ ರಜಾ ಇತ್ತಲ್ವ ಹೇಗಿದ್ದರು ಇವತ್ತು ಸ್ಯಾಟರ್ಡೇ ಇನ್ನು ಸಂಡೇ ಮಂಡೇ ತನಕ ರಜಾ ಇದೆ ಅಮ್ಮ ಮನೆಗೆ ಇರ್ತೀನಿ ಅಂತ ಹೇಳಿದ್ದಾಳೆ ಸೊ ಹಂಗಾಗಿ ಅಲ್ಲೇ ಇರಲಿ ಅಂತ ಅಲ್ಲೇ ಬಿಟ್ಟು ಬಂದಿದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಕಷಾಯ ಮಾಡ್ಕೊತಾ ಇದ್ದೀನಿ ಕೆಮ್ಮು ಏನಂದರೂ ಕಮ್ಮಿನೇ ಆಗ್ತಾ ಇರಲಿಲ್ಲ ತುಂಬಾ ಗಂಟ್ಲು ಕಡ್ತಾಯಿತ್ತು ಹಾಗಾಗಿ ಕಷಾಯ ಮಾಡ್ಕೊತಿದ್ದೆ ನನ್ನ ಹಸ್ಬೆಂಡ್ ನನಗೂ ಕೂಡ ಕೊಡು ಅಂತ ಹೇಳಿದರು ಹಂಗಾಗಿ ಇಬ್ಬರಿಗೂ ಕೂಡ ಕಷಾಯ ಮಾಡ್ಕೊತಾ ಇದ್ದೀವಿ ಇವತ್ತು ಬೇರೆ ಫಂಕ್ಷನ್ ಬೇರೆ ಇತ್ತಲ್ವಾ ಸಿಕ್ಕಾಪಟ್ಟೆ ಕೆಮ್ಮು ಹೊರಗಡೆ ಹೋಗ್ತಾನೆ ಮತ್ತೆ ಯಾವುದಕ್ಕೆ ಬೇಕು ಅಂತಂದು ಸ್ವಲ್ಪ ಇದು ಕಷಾಯ ಕುಡಿದು ಹೋಗೋಣ ಕೆಮ್ಮು ಸ್ವಲ್ಪ ಅಷ್ಟೊತ್ತಿಗೆ ಕಡಿಮೆ ಆಗುತ್ತೆ ಮಧ್ಯಾಹ್ನ ಹೋಗಬೇಕಿತ್ತು ಸೊ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಚೆನ್ನಾಗಿ ನಾ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ವಿ ಇನ್ನೇನು ಮಧ್ಯಾಹ್ನ ಅಂದರೆ ಡ್ರೆಸ್ ಹಾಕ್ಕೊಂಡು ಹೊರಡಬೇಕು ನನ್ನೆರಡುವರೆ ಅಷ್ಟೊತ್ತಿಗೆ ಫಂಕ್ಷನ್ ಇದೆ ಹಾಗಾಗಿ ಸ್ವಲ್ಪ ಕಷಾಯ ಎಲ್ಲ ಕೊಡ್ಬಿಟ್ರೆ ಸ್ವಲ್ಪ ಕೆಮ್ಮು ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕೂಡಿದೆ ಅಂತ ಅಂದ್ರೂ ಅಲ್ಲಿ ಫಂಕ್ಷನಲ್ಲಿ ಹೋದರೆ ಸಾಕು ಕೆಮ್ಮು ಅಂದರೆ ಕೆಮ್ಮು ಆಗ್ಬಿಡ್ತು ಅದು ಬೈಕಲ್ಲಿ ಬೇರೆ ಹೋಗ್ತೀವಲ್ಲ ವೆದರ್ಗೆ ಗಾಳಿಗೆ ಕೆಮ್ಮು ಜಾಸ್ತಿ ಕೋಲ್ಡೆಲ್ಲ ಜಾಸ್ತಿ ಆದಂಗೆ ಆಗ್ಬಿಡ್ತು ನನಗೂ ನನ್ನ ಹಸ್ಬೆಂಡ್ಗೂ ಕೂಡ ನನ್ನ ಹಸ್ಬೆಂಡ್ಗೂ ಕೋಲ್ಡ್ ಅಂತಂದ್ರೆ ಆಗೋದೇ ಇಲ್ಲ ಅವ್ರಿಗಂತೂ ಅದರಲ್ಲಿ ನನ್ನಿಂದ ಅವ್ರಿಗೆ ಅವರಿಂದ ಪಾಪುಗೆ ಅನ್ನೋ ಥರ ಆಗಿಬಿಟ್ಟು ಮೂರು ಜನನೂ ಸೀನ್ತಾನೇ ಇದ್ವಿ ನನ್ನ ಪಾಪುಗೆ ಸ್ವಲ್ಪ ಕೋಲ್ಡ್ ಆದ ತಕ್ಷಣವೇ ನಾನು ಅವನಿಗೆ ಸಿರಪ್ ಹಾಕಿಬಿಟ್ಟೆ ಒಂದು ಸ್ವಲ್ಪ ಕಡಿಮೆ ಆಯಿತು ಇವಳು ಕೂಡ ನಮ್ಮ ಜೊತೆಗೆ ಫಂಕ್ಷನಿಗೆ ಬರ್ತೀನಿ ಅಂತಂದ್ಲು ಹಂಗಾಗಿ ನನ್ನ ತಮ್ಮಂಗೆ ಹೇಳ್ಬಿಟ್ಟು ಕರ್ಸ್ಕೊಂಡೆ ಕರ್ಸ್ಕೊಂಬಿಟ್ಟು ರೆಡಿ ಮಾಡಿದೆ ಇಬ್ಬರೂ ಆಟ ಅಂತ ನಿಂತ್ಕೊಂಡಿದ್ರು ಫೋಟೋ ತೆಗಿತಾಯಿದ್ದೆ ಅವಳಿಗೆ ಫೋಟೋ ತೆಗೆಸ್ಕೊಳ್ಳೋ ಮೂಡೇ ಇರಲಿಲ್ಲ ಬಿಸಿಲಿಗೆ ಕಣ್ಣೆಲ್ಲ ಇದೆ ಅಂತ ಹೇಳ್ತಾ ಇದ್ಲು ನಾನು ಕೂಡ ರೆಡಿಯಾಗಿ ಬಂದೆ ನೋಡ್ತಾ ಇರ್ಬೋದು ಇದು ನಾನು ಯಾವಾಗಂದರೆ ನನ್ನದು ಪ್ರಕೃತಿ ಊಟದಾಗ ತೊಗೊಂಡಿದ್ದೆ ಅಂದರೆ ಸಿಕ್ಸ್ ಸೆವೆನ್ ಸೆವೆನ್ ಇಯರ್ಸ್ ಮೇಲಾಯಿತು ಈ ಸ್ಯಾರಿ ತೊಗೊಂಬಿಟ್ಟು ಇವಾಗ ಉಟ್ಕೊಂಡಿದ್ದೀನಿ ಒಂದು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸ್ ಆಯಿತಂತ ಅಂದ್ಕೊತೀನಿ ಈ ಸ್ಯಾರಿ ತೊಗೊಂಬಿಟ್ಟು ಸೊ ಸೆಲ್ಫಿ ತೊಗೊಳ ಅಂತ ಹೋದ್ವಿ ಕಣ್ಣು ತೆಗಿಯೋಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿಲು ಇದೆ ಕಣ್ಣಿಗೆ ಹೊರಗಡೆ ಹೋಗೇ ಇಲ್ವಲ್ಲ ಅದರಲ್ಲೂ ಬಿಸಿಲು ಅಂತೂ ಇವಾಗ ಚೆನ್ನಾಗಿ ಬರ್ತಾ ಇದೆ ಹೊರಗಡೆ ಹೋಗಿರಲಿಲ್ಲ ಅಂತಂದು ಕುಗ್ತಾ ಕುಗ್ತಾಯಿತ್ತು ನನ್ನ ಹಸ್ಬೆಂಡ್ ಏಯ್ ಕಣ್ಣು ಕುಗ್ತಾ ಬಿಡೋ ಬಿಡೋತೆಗೆ ಅಂತಂದು ಹಂಗೆ ಬಿಟ್ವಿ ಫೋಟೋ ತೊಗೊಳಿಲ್ಲ ಹಂಗೆ ಅಲ್ಲಿ ಫಂಕ್ಷನ್ಗೆ ಹೋದ್ವಿ ಒಂದು ಹನ್ನೆರಡುವರೆ ಅನ್ ಒಂದು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಫಂಕ್ಷನ್ಗೆ ಹೋಗೋಷ್ಟರಲ್ಲಿ ಸೊ ಫೇಸ್ ಹಾಕೋದೇನು ಬೇಡ ಅಂತಂದು ಸುಮ್ಮನೆ ಯಾಕೆ ನಾವು ಪರ್ಮಿಷನ್ ಎಲ್ಲ ಕೇಳಿಲ್ಲ ಅಂತಂದು ಅಷ್ಟೇ ಹಾಕ್ಕೊಂಡಿದ್ದೀವಿ ಹಾಗೆ ಅಲ್ಲಿ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿದ್ವಿ ಅದಾದಮೇಲೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಹಾಗೆ ನನ್ನ ಮಗಳು ಕೂಡ ಅವಳು ಏನೇನೋ ಡ್ಯಾನ್ಸ್ ಮಾಡ್ತಾ ಸೊ ಅದನ್ನು ಕೂಡ ಒಂದಷ್ಟು ವೀಡಿಯೋ ಮಾಡ್ಕೊಂಡಿದ್ದೆ ಅಲ್ಲಿಂದ ಅಷ್ಟರಲ್ಲಿ ಒಂದು ಐದು ಗಂಟೆ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಮನೆಯಲ್ಲಿ ಕಾಫಿ ಮಾಡ್ಕೊಂಡು ಕೊಡೋದು ಹೊರಗಡೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋಗೋಣ ಅಂತ ಅನಿಸ್ತಾ ಇತ್ತು ಸ್ವಲ್ಪ ಕೆಮ್ಮು ಶೀತೆಲ್ಲ ಆಗಿತ್ತಲ್ವ ಬಿಸಿ ಬಿಸಿ ಪಾನಿಪುರಿ ಮಸಾಲೆ ಪುರಿ ಏನಾದ್ರು ತಿನ್ಕೊಂಬರೋಣ ಅಂತಂದು ರೆಡಿಯಾಗಿ ಹೋಗ್ತಾ ಇದ್ದೀವಿ ನನ್ನ ಮಗ ಹೊರಗಡೆ ಹೋಗಬೇಕು ಅಂದರೆ ಫಸ್ಟ್ ತಾನೆ ಟೋಪಿ ಎಲ್ಲ ಕಟ್ಕೊಂಡು ಶೂಸೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾನೆ ಸೊ ನಾನು ಕೂಡ ಹೋಗೋಣ ಅಂತಂದು ಇದ್ದೀವಿ ಇನ್ನೇನು ನಾವು ಹೋಗಬೇಕು ಅನ್ನೋಷ್ಟರಲ್ಲಿ ಹಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಒಂಥರ ಜಿಬ್ರು ಜಿಬ್ರು ಮಳೆ ಅಂತ ಹೇಳ್ತಾರೆ ಜೋರು ಇಲ್ಲ ಈ ಕಡೆ ಕಡಿಮೆನೂ ಇಲ್ಲ ಒಂಥರ ಜಿಬ್ರು ಜಿಬ್ರು ಮಳೆ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿಬಿಡ್ತು ಹೊರಗಡೆ ಹೋಗಿ ಬಂದ ತಕ್ಷಣವೇ ನಮಗೆ ಇಷ್ಟೋ ತನಕ ಮಳೆನೇ ನಾವು ಹೊರಗಡೆ ಬಂದ ತಕ್ಷಣ ಸ್ಟಾರ್ಟ್ ಆಗಿಬಿಡ್ತು ಹಾಗೆ ಬನ್ ಬಂಗಾರಪೇಟೆ ಚಾಟ್ಸ್ನ ತಿನ್ನೋದಕ್ಕೆ ಅಂತ ಬಂದ್ವಿ ಅಲ್ಲಿ ನಮ್ಮ ಮನೆ ಹತ್ರನೂ ಇದೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಅಂತಂದು ಬಂಗಾರಪೇಟೆ ಪಾನಿಪುರಿ ತಿನ್ನ ಅಂತಂದು ಬಂದಿದ್ದೀವಿ ಹಾಗೆ ಜೊತೆಗೆ ನನ್ನ ಮಗನಗೂ ಕೂಡ ತಿನ್ನಿಸ್ತಾ ಇದ್ದೀವಿ ಅವ್ನಿಗೆ ಇಷ್ಟ ಆಗುತ್ತೆ ಅಂತಂದು ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು